ಸಹಕಾರವನ್ನು ಮೆಲುಕಾಕಲಿಕ್ಕೆ ಇಚ್ಛೆಪಡ್ತೀನಿ. ಲಿಂಗಾಯತ ಪಂಚಮಸಾಲಿ ಸಮಾಜ ಕೃಷಿ ಮತ್ತು ಕೃಷಿ ಕಾರ್ಮಿಕರಾಗಿರ್ತಕ್ಕಂಥ ಸಮಾಜ, ಈ ಸಮುದಾಯದ ಮಕ್ಕಳು ಶಿಕ್ಷಣ ಮತ್ತು ಉದ್ಯೋಗದಿಂದ ವಂಚಿತರಾಗ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ 2021 ಜನವರಿ 14ನೇ ತಾರೀಕು ಕೋಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಿಂದ ಭಾಳ ದೊಡ್ಡ ಪಾದಯಾತ್ರೆ ಮಾಡಿದೆ. ಸಾವಿರಾರು ಕಿಲೋಮೀಟರ್ಗಳು ಭಾಳ ದೊಡ್ಡ ಪಾದಯಾತ್ರೆ, ಸುಮಾರು 10 ಲಕ್ಷ ಜನರ ಶಕ್ತಿ ಪ್ರದರ್ಶನ ಬೆಂಗಳೂರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಬಹುತೇಕ 3 ವರ್ಷಗಳ ಕಾಲ ಈ ದೇಶದೊಳಗಡೆ ಯಾವುದೇ ಚಳವಳು 3 ವರ್ಷಗಳ ಕಾಲ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ 3 ವರ್ಷಗಳ ಕಾಲ ನಿರಂತರ ಹೋರಾಟವನ್ನು ಬಹುತೇಕ ಯಾರೂ ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಾದ ನಂತರ ಬೆಳಗಾವಿಯಲ್ಲಿ ಒಂದು 20 ಲಕ್ಷ ಜನ ಕೊಡ್ಸಿದ್ದೀವಿ. ಅವತ್ತೇ ಸರ್ಕಾರ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹಿಂದಿನ ಸರ್ಕಾರ ಮಾತು ಕೊಟ್ಟಿತ್ತು. ಆದರೆ ಕೊನೆಯ ಗಡಿಗೆಯಲ್ಲಿ ಆ ತಪ್ತನ ಕಾರಣಕ್ಕೋಸ್ಕರವಾಗಿಯೇ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಸುಮಾರು 3 ತಿಂಗಳ ಕಾಲ ನಾನು ಸತ್ಯಾಗ್ರಹ ಮಾಡಿದೆ. ಆ ಸತ್ಯಾಗ್ರಹಕ್ಕೆ ಮಣಿದಂಥ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ನಮಗೆ ಕೊನೆಯ ಗಳಿಗೆಯಲ್ಲಿ 2D ಅಂತ ಒಂದು ಮೀಸಲಾತಿಯನ್ನು ಘೋಷಣೆ ಮಾಡಿದರು. ನಾವು 2A ಕೇಳಿದ್ವಿ, 2A ಸರಿಸಮಾನವಾಗಿರ್ತಕ್ಕಂಥ 2D ಅಂತೇಳಿ ಒಂದು ಮೀಸಲಾತಿಯನ್ನು ಸ್ವೀಕಾರ ಮಾಡಿರಿ ಅಂತಂದರು. ನಾನು ಸಹ ಸಂದರ್ಭದಲ್ಲಿ ಆಯಿತಂತ ಒಪ್ಕೊಂಡೆ, ಅದು ಇಷ್ಟು ಹೋರಾಟಕ್ಕೆ ಇಷ್ಟಾರು ಸಿಗ್ತಾ ಅಂತೇಳಿ. ಆದರೆ ವಿಷಾದನೀಯ ಸಂಗತಿ ಏನಂದರೆ ಆ ಮೀಸಲಾತಿ ಆದೇಶ ಮಾಡಿ ಮರುದಿನವೇ ನೀತಿ ಸಮಿತಿ ಬಂತು, ಚುನಾವಣೆ ಘೋಷಣೆ ಆಯಿತು, ಹೊಸ ಸರ್ಕಾರ ಬಂತು. ಆಗ ಹಿಂದಿನ ಸರ್ಕಾರ ತಡ ಮಾಡಿದ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಮೀಸಲಾತಿ ಹೋರಾಟದ ಗುರಿ ಎಷ್ಟು ಮುಟ್ಟಿ ಮುಟ್ಟಕ್ಕೆ ಅದಷ್ಟು ಗುರಿಯನ್ನು ಮುಟ್ಲಿಕ್ಕಾಗಲಿಲ್ಲ. ಎಲ್ಲೇ ಒಂದು ಕಾರಣಕ್ಕೆ ವಿಳಂಬದಿಂದಾಗಿ ತಡ ಆಗಿದ ಕಾರಣಕ್ಕೋಸ್ಕರವಾಗಿ ಕೈಗೆ ಬಂತು, ಬಾಯಿಗೆ ಬರಲೇ ಇಲ್ಲ. ಈ ಉದ್ದೇಶಕ್ಕೋಸ್ಕರ ಈಗಿನ ಸರ್ಕಾರದಲ್ಲಾದರೂ ಈ 2A ಮೀಸಲಾತಿ ಅನುಷ್ಠಾನಗೊಳ್ಳಬೇಕು ಮತ್ತು ನಮ್ಮ ಸಮಾಜ ಒಳಗೊಂಡಂತೆ ಎಲ್ಲ ಲಿಂಗಾಯತರು ಸಹ ಕೇಂದ್ರದ OBC ಮೀಸಲಾತಿ ಪಟ್ಟಿಗೆ ಸೇರ್ಪಡೆಗೊಳಿಸಬೇಕು ಅಂತೇಳಿ 2 ಪ್ರಮುಖವಾದಂಥ ಉದ್ದೇಶ ಇಟ್ಕೊಂಡು ಹೋರಾಟವನ್ನು ಶುರು ಮಾಡಿದ್ವಿ. ಅದೇ ಉದ್ದೇಶ ಇಟ್ಕೊಂಡೇ ಮತ್ತೆ ಈಗ ಹೋರಾಟವನ್ನು ಶ್ರಾವಣ ಮಾಸದಿಂದ ಶುರು ಮಾಡಲಾಗಿದೆ. ಸರ್ಕಾರ ಹೊಸದಾಗಿ ಸರ್ಕಾರ ರಚನೆ ಆದ ನಂತರ ಮೊದಲನೇದಾಗಿ ಸನ್ಮಾನ ಮುಖ್ಯಮಂತ್ರಿ ಬಳಿಗೆ ನಮ್ಮ ಸಮಾಜದ ಎಲ್ಲ ನಾವೆಲ್ಲ ಶಾಸಕರು ಕೂಡಿಕೊಂಡು ಹೋಗಿ ಮನವಿ ಮಾಡಿಕೊಂಡ್ವಿ. ಮತ್ತು ಹಿಂದಿನ ಸರ್ಕಾರದಲ್ಲಿ ಈ ರೀತಿಯಾಗಿದೆ, ನಿಮ್ಮ ಸರ್ಕಾರದಲ್ಲಾದರೂ ನ್ಯಾಯ ಕೊಡಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲ. ಬಜೆಟ್ ಅಧಿವೇಶನ ಶುರುವಾಗಿದೆ, ಅಧಿವೇಶನ ಮುಗಿದ ನಂತರ ನಾನು ಒಂದು ಕಾನೂನು ತಜ್ಞರನ್ನು ಮತ್ತು ಸಂವಿಧಾನ ತಜ್ಞರ ಸಭೆಯನ್ನು ಕರೆದು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಏನು ಮಾಡಬೇಕಾಗಿದೆ ಅನ್ನೋ ಬಗ್ಗೆ ಚರ್ಚೆ ಮಾಡ್ತೀನಿ ಸ್ವಾಮೀಜಿ, ಕಾಲಾವಕಾಶ ಕೊಡ್ರಿ ಅಂತ ಮನವಿ ಮಾಡಿಕೊಂಡ್ರು. ಹಾಗಾಗಿ ನಾನು ಸಹ ಒಂದು ತಿಂಗಳವರೆಗೆ ಅವರು ಸಭೆ ಕರೀತಾರೆ ಕಾರಣ ಕಾಯ್ಕೊಂಡು ಕೂತ್ಕೊಂಡು, ಕೊನೆಗೂ ಆ ಸಭೆ ಕರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿಯೇ ಮತ್ತೆ ನಾನು ಅವ್ರ ಮನೆ ಬಾಗಿಲಿಗೆ ಹೋಗೋದು, ಅವ್ರನ್ನ ಕೇಳೋದು, ಮತ್ತೊಂದು ಡೇಟ್ ಕೊಡೋದು, ಎಲ್ಲೇ ಒಂದು ಕಡೆ ಇದೇ ರೀತಿಯಾಗಿ ಮತ್ತೆ ವಿಳಂಬ ಆಗಬಾರ್ದು. ಒಟ್ಟಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿಯೇ ಈ ಸಮಾಜಕ್ಕೆ 2A ಮೀಸಲಾತಿ ಸಿಗಬೇಕು, ಎಲ್ಲ ಲಿಂಗಾಯತರಿಗೂ ಕೇಂದ್ರ OBC ಮೀಸಲಾತಿ ಸಿಗಬೇಕನ್ನೋ ಕಾರಣಕ್ಕೋಸ್ಕರವಾಗಿಯೇ ಹೋರಾಟ ಮಾಡದೆ ಹೊರತು ಯಾವ ಸರ್ಕಾರವೂ ಗಮನ ಹರಿಸಲ್ಲ. ಈ ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ಲಿಕ್ಕೋಸ್ಕರವಾಗಿ ಶ್ರಾವಣ ಮಾಸದಿಂದ ಮೀಸಲಾತಿ ಹೋರಾಟವನ್ನು ಇವತ್ತು ಶುರು ಮಾಡಲಾಗಿದೆ. ಈ ಸಾರಿ ಹೋರಾಟ ಈಗಾಗಲೇ ಈ ದೇಶದಲ್ಲಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲ ಹೋರಾಟವನ್ನು ಪಂಚಮಸಾಲಿ ಮಾಡಿಬಿಟ್ಟಿದೆ. ಪಾದಯಾತ್ರೆ ಮಾಡಿದ್ವಿ, ಸತ್ಯಾಗ್ರಹ ಮಾಡಿದ್ವಿ, ಗ್ರಾಮ ಪಂಚಾಯತಿಯಿಂದ ತಾಲೂಕು ಪಂಚಾಯತಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸತ್ಯಾಗ್ರಹ ಮಾಡಿದ್ವಿ. ಬಾರ್ಕೋಳ ಚಳವಳಿ, ವೈಕೋಳ ಚಳವಳಿ, ಕಪ್ಪೆ ಚಿಪ್ಪಿನ ಚಳವಳಿ, ಏನು ಎಲ್ಲ ನಮೂನೆ ಹೋರಾಟ ಮಾಡಿದ್ವಿ. ಮತ್ತು ಸರ್ಕಾರ ಈಗ ಥರ ರಚನೆ ಆಗಿರೋದ್ರಿಂದ ಈ ಸರ್ಕಾರ ನಮ್ಮ ಕಡೆ ಗಮನ ಕೊಡಲಿ, ಈ ಹೋರಾಟ ನಿಂತಲೇ ಅನ್ನುವಂಥ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕೋಸ್ಕರವಾಗಿ ದೇವರ ಪೂಜೆಯೊಂದಿಗೆ ದೇವರ ಮೊರೆ ಹೊಕ್ಕು ಈ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟವನ್ನು ನಾವು ಮಾಡ್ತಿದ್ದೀವಿ. ಈಗಾಗಲೇ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಮಟ್ಟದ ಹೋರಾಟವನ್ನು ನಿಪ್ಪಾಣಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂತ್ಕೊಂಡು ಲಿಂಗ ಪೂಜೆ ಮಾಡಿ ಸರ್ಕಾರ ಗಮನ ಸೆಳೆದ್ವಿ. ಅದಾದ ನಂತರ ವಿಜಾಪುರ ಜಿಲ್ಲಾ ಮಟ್ಟದ ಹೋರಾಟವನ್ನು ಜಳಕಿ ಚೆಕ್ಪೋಸ್ಟಲ್ಲಿ ಕೂತ್ಕೊಂಡು ನಾವು ಹೋರಾಟ ಶುರು ಮಾಡಿದ್ವಿ. ಬಾಗಲಕೋಟೆ ಜಿಲ್ಲಾ ಮಟ್ಟದ ಹೋರಾಟವನ್ನು ಜಮಖಂಡಿಯ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಿದ್ವಿ. ಕೊಪ್ಪಳ ಜಿಲ್ಲಾ ಮಟ್ಟದ ಹೋರಾಟವನ್ನು ಯಲಬುರ್ಗದ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಹೋರಾಟ ಶುರು ಮಾಡಿದ್ವಿ. ಗದಗ ಧಾರವಾಡ ಜಿಲ್ಲಾ ಮಟ್ಟದ ಹೋರಾಟವನ್ನು ಗಬ್ಬು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದ್ ಮಾಡಿ ಹೋರಾಟ ಶುರು ಮಾಡಿದ್ವಿ. ಈಗ ಗದಗ ಜಿಲ್ಲಾ ಮಟ್ಟದ ಹೋರಾಟವನ್ನು ನಮ್ಮ ಅಸುಂಡಿ ಕ್ರಾಸ್ನಲ್ಲಿ ನಾವೆಲ್ಲರೂ ಕೂತ್ಕೊಂಡು ಒಂದು 15-20 ನಿಮಿಷ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಸಮಾಜದ ಜಿಲ್ಲಾ ಘಟಕ ಎಲ್ಲ ಕಡೆ ಸಂಘಟನೆ ಮಾಡಲಾಗಿದೆ, ಜನರಿಗೆ ಜಾಗೃತಿ ಮೂಡಿಸಲಾಗಿದೆ. ನಾಳೆ 30ನೇ ತಾರೀಕು ಅಕ್ಟೋಬರ್ 30ನೇ ತಾರೀಕು ಸೋಮವಾರ ಬೆಳಗ್ಗೆ ಫಸ್ಟ್ ಮೊದಲು ಚೆನ್ನಮ್ಮನ ಸರ್ಕಲ್ಲಿಗೆ ನಾವು ಪೂಜೆ ಮಾಡ್ತೀವಿ.
ಇಲ್ಲಿಂದ ಕಾರು ಬೈಕ್ ಮುಖಾಂತರ ನಾವೆಲ್ಲ ಅಸುಂಡಿಗೆ ಹೋಗ್ತೇವೆ. ಅಸುಂಡಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಪಾದಯಾತ್ರೆ ಮುಖಾಂತರ ನ್ಯಾಷನಲ್ ಹೈವೇ ರೋಡಿಗೆ ಬರ್ತೇವೆ. ಅಲ್ಲಿ ಹೈವೇ ರೋಡಲ್ಲಿ ನಾವೆಲ್ಲ ಕೂತ್ಕೊಂಡು ಒಂದು 15-20 ನಿಮಿಷ ಲಿಂಗ ಪೂಜೆ ಮಾಡಿ ಸರ್ಕಾರಕ್ಕೆ ನಾವು ಒತ್ತಡ ಹಾಕ್ತೇವೆ. ಲಿಂಗ ಪೂಜೆಯನ್ನು ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಸರ್ಕಾರಕ್ಕೆ ಮೀಸಲಾತಿ ಕೊಡುವಂಥ ಸದ್ಬುದ್ಧಿಯನ್ನು ಭಗವಂತ ಕೊಡಲಿ. ನಾವೇನು 3 ವರ್ಷ ಹೋರಾಟ ಮಾಡಿ ಮೀಸಲಾತಿ ಹೋರಾಟಗಾರರು, ಒಟ್ಟಾರೆ ಮೀಸಲಾತಿ ಅನುಷ್ಠಾನ ಆಗೋವರೆಗೂ ಹೋರಾಟ ಮಾಡುವಂಥ ಶಕ್ತಿ ಕೊಡಲಿ. ಈ ದೇಶಕ್ಕೆ ಬಂದಿರತಕ್ಕಂಥ ಬರಗಾಲವನ್ನು ತೊಲಗಿಸಿ ನಾಡಿಗೆ ದೇಶಕ್ಕೆ ಮಳೆ ಬೆಳೆಯಾಗಲಿ ಅಂತೇಳಿ ಈ 3 ಪ್ರಾರ್ಥನೆಯೊಂದಿಗೆ ಈ ಲಿಂಗ ಪೂಜೆಯೊಂದಿಗೆ ಹೋರಾಟವನ್ನು ಶುರು ಮಾಡಲಾಗಿದೆ. ಈ ಲಿಂಗ ಪೂಜೆ ಹೋರಾಟ ಇಡೀ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಆಗುತ್ತೆ. ಅಷ್ಟೊಳಗಾಗಿಯೇ ಸರ್ಕಾರ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಈ ಸಮಾಜಕ್ಕೆ ಏನು ಕೊಡಬೇಕಾಗಿದೆ, ಏನು ಪಡಿಬೇಕಾಗಿದೆ ಅದ್ರ ಬಗ್ಗೆ ಕೂಡಲೇ ಆಲೋಚನೆ ಮಾಡೋ ಪ್ರಯತ್ನವನ್ನು ಮಾಡಬೇಕು. ಇಲ್ಲದೇ ಹೋದರೆ ಮತ್ತೆ ನಮ್ಮ ಸಮಾಜ ನಾವೆಲ್ಲ ಕೂಡಿ ಮುಂದಿನ ಉಗ್ರ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವೆಲ್ಲ ರಾಜ್ಯ ಕಾರ್ಯಕಾರಿಣಿ ಸಭೆ ಕರೆದು ಚರ್ಚೆ ಮಾಡಿಕೊಂಡು ಮುಂದಿನ ಹೋರಾಟ ಮಾಡ್ತೀವಿ. ಒಟ್ಟಾರೆ ಏನಪ್ಪ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿ ಆದರೂ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತರಿಗೆ ಸೆಂಟ್ರಲ್ ಓಬಿಸಿಗೆ ರೆಕಮೆಂಡ್ ಮಾಡೋ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಮಾಧ್ಯಮಗೋಷ್ಠಿ ಮೂಲಕ ಇಡೀ ನಮ್ಮ ನಾಡಿನ ಜನತೆ, ಜಿಲ್ಲೆಯ ಜನತೆ, 30 ಅಕ್ಟೋಬರ್ ತಾವೆಲ್ಲರೂ ಸಹ ಬೆಳಗ್ಗೆ 8 ಗಂಟೆಗೆ ರಾಣಿ ಚೆನ್ನಮ್ಮ ಸರ್ಕಲ್ಲಿ ಬರಬೇಕು. ಇಲ್ಲಿಂದ ಕಾರ್ ಮುಖಾಂತರ ಬೈಕ್ ಮುಖಾಂತರ ನಾವೆಲ್ಲ ಅಸುಂಡಿಗೆ ಹೋಗೋಣ. ಅಲ್ಲಿ ಬೆಳಗ್ಗೆ ಮತ್ತೆ 10 ಗಂಟೆಗೆ ನಾವೆಲ್ಲ ಕೂಡಿ ಹೋರಾಟ ಮಾಡೋಣ. ಇದಕ್ಕೆಲ್ಲರೂ ತಾವೆಲ್ಲ ಬರಬೇಕು ಅಂತೇಳಿ ಈ ಜಿಲ್ಲೆಯ ನಮ್ಮ ಕುಲ ಬಾಂಧವರಿಗೆ ಎಲ್ಲರೂ ಸಹ ಭಾಗವಹಿಸಬೇಕು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ ಪಕ್ಷ ಭೇದ ಮರೆತು ತಾವು ಸಹ ಬಂದು ಬೆಂಬಲ ಕೊಡಬೇಕು ಅನ್ನುವಂಥ ಕಿವಿ ಮಾತು ಹೇಳುತ್ತೆ. 2 ಮಾತು ಮುಗಿಸ್ತೀನಿ. ಶರಣ ಇರ್ತೀವಿ. ರೈಟ್ ಕ್ಲಿಕ್ ನ್ಯೂಸ್ ಹುಬ್ಬಳ್ಳಿ. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ, MWB ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್, ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್, ಪೂನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿ ಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್, ನ್ಯೂ ವೆಂಚರ್ ಡೆವಲಪರ್ಸ್ ಹುಬ್ಬಳ್ಳಿ, ಶ್ರೀ HB ಮ್ಯಾಗೇರಿ, ದುರ್ಗಾ ಡೆವಲಪರ್ಸ್ ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ, ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ. ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2, ಕುಮಾರ್ ಫನ್ ಅಂಡ್ ಶಾಪ್, ಹಿಂದ್ ಮಾತಾ ಸಿನಿಮಾ, ಡಾಕ್ಟರ್ ಅಂಬೇಡ್ಕರ್ ರೋಡ್, ದಾದರ್ ಈಸ್ಟ್, ಮುಂಬೈ. ಮೊಬೈಲ್ ನಂಬರ್ 9967966665 or 9900111855.